ಒನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋ ಅಪ್ಡೇಟ್ ಮೊದಲು ತಿಳಿಯಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಭಾರತವು ವಿಭಿನ್ನವಾದ ಆಹಾರದ ಸಂಸ್ಕೃತಿಗಳನ್ನು ಒಳಗೊಂಡಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಂದಿನ ನಳಮಹಾರಾಜನಿಂದ ಹಿಡಿದು ಇಂದಿನ ಬೇಕಾದಷ್ಟು ಸಂಜೀವ್ ಕಪೂರ್ಗಳು ಮತ್ತೊಬ್ಬರುಗಳು ಸಹ ಬೇಕಾದಷ್ಟು ಆಯ್ಕೆಗಳಿದ್ದಾವೆ. ಇಂದಿನ ವಿಷಯ ಎಂದಿಗೂ ಕೊನೆಯಾಗದ ಆಯ್ಕೆಗಳು, ಬಾಯಲ್ಲಿ ನೀರೂರುವ ರುಚಿಯಾದ ಭಕ್ಷ್ಯಗಳು, ನೀವು ಕೇಳಿರದ ಭಾರತೀಯ ಪಾಕಪದ್ಧತಿಗಳು. ಭಾರತವು ವಿವಿಧ ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳ ತವರೂರು ಎಂದು ನಮಗೆಲ್ಲರಿಗೂ ತಿಳಿದಿದೆ. ಭಾರತದ ಪ್ರತಿಯೊಂದು ರಾಜ್ಯವು ಅದರದೇ ಆದ ವೈಶಿಷ್ಟ್ಯದಿಂದ ಪ್ರಸಿದ್ಧವಾಗಿದ್ದರೂ ಕೆಲವು ಪಾಕಪದ್ಧತಿಗಳು ಇತರರಂತೆ ಜನಪ್ರಿಯವಾಗಿಲ್ಲ. ನಮಗೆ ಹೆಚ್ಚು ತಿಳಿದಿಲ್ಲದ ಕೆಲವು ಭಾರತೀಯ ಪಾಕಪದ್ಧತಿಗಳು ಹೀಗಿವೆ. ತೆಲಂಗಾಣ ಪಾಕಪದ್ಧತಿ, ಜೊನ್ನ ರೊಟ್ಟಿ, ಅದರ ಜೊತೆ ತೆಲಂಗಾಣದ ವಿಶೇಷ ಮಸಾಲೆಯುಕ್ತ ಕೂಡ, ಪಪ್ಪು ಸಾರು ಮತ್ತು ಕಟುವಾದ ಹುಣಸೆಹಣ್ಣು ಆಧಾರಿತ ಪಲಸನ್ನು ಜೊತೆಯಾಗಿ ಸವಿಯುವುದೇ ತೆಲಂಗಾಣದ ಪಾಕಪದ್ಧತಿ. ಉಪಹಾರಕ್ಕಾಗಿ ಸರ್ವಾ ಪಿಂಡಿ ಸೇವಿಸಬಹುದು. ಇದನ್ನು ಮಸೂರ, ಅಕ್ಕಿ ಹಿಟ್ಟು ಮತ್ತು ಕಡಲೆಕಾಯಿಯಿಂದ ತಯಾರಿಸಲಾಗುತ್ತದೆ. ಒಡಿಯಾ ಪಾಕಪದ್ಧತಿ, ಒಡಿಯಾ ತಿನಿಸು ಅನ್ನ ಮತ್ತು ಮಸಾಲೆ ಮಿಶ್ರಣವಾಗಿದೆ. ಒಡಿಯಾದ ಪಾಕಪದ್ಧತಿಯ ಉತ್ತಮ ಭಕ್ಷ್ಯವನ್ನು ನೀವು ಹುಡುಕಿದರೆ ಅದು ಡಾಲ್ಮಾ ಆಗಿರುತ್ತದೆ. ಅವು ತರಕಾರಿಗಳ ಜೊತೆ ಬೇಯಿಸಿದ ಮಸೂರ, ಮೆಣಸಿನಕಾಯಿ ಮತ್ತು ಸಾಸಿವೆಗಳನ್ನು ಚಿಮುಕಿಸಿ ಮಸಾಲೆಯುಕ್ತವಾಗಿ ಮಾಡಲಾಗುತ್ತದೆ. ಮಾಪಿಲ್ಲಾ ಪಾಕಪದ್ಧತಿ, ಮಾಪಿಲ್ಲಾ ಪಾಕಪದ್ಧತಿಯು ಸಾಂಪ್ರದಾಯಿಕ ಕೇರಳ ಮತ್ತು ಅರಬ್ ಆಹಾರ ಸಂಸ್ಕೃತಿಯ ಅದ್ಭುತ ಮಿಶ್ರಣವಾಗಿದೆ. ಅರಬ್ಬರು ಬ್ರೆಡ್ಗಳನ್ನು ಇಷ್ಟಪಡುತ್ತಾರೆ ಮತ್ತು ಕೇರಳಿಗರು ಅನ್ನವಿಲ್ಲದೆ ಊಟವನ್ನು ಯೋಚಿಸಲೂ ಸಹ ಸಾಧ್ಯವಿಲ್ಲ. ಆದ್ದರಿಂದ ಅವರು ಫತಿರಿ ಎಂಬ ಆಯ್ಕೆಯನ್ನು ಹೊಂದಿದ್ದಾರೆ. ಇದು ಅನ್ನದಿಂದ ಮಾಡಲಾದ ಬ್ರೆಡ್ ಆಗಿದೆ. ಖತಿಯಾವಾಡಿ ತಿನಿಸು, ಸಾಮಾನ್ಯವಾಗಿ ಜನರು ಗುಜರಾತಿ ಆಹಾರವನ್ನು ಸಕ್ಕರೆ ಸಿಹಿಯೊಂದಿಗೆ ಸಂಯೋಜಿಸುತ್ತಾರೆ. ಆದರೆ ಸ್ವಲ್ಪ ಮಸಾಲೆ ಇಷ್ಟಪಡುವವರಿಗೆ ಖತಿಯಾವಾಡಿ ತಿನಿಸು ಒಂದು ರಸದೌತಣ. ಖತಿಯಾವಾಡ್ನ ಖಿಚಡಿ ಮತ್ತು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿಯೊಂದಿಗೆ ಬೇಯಿಸಿದ ಲಸಾನಿಯಾ ಬಟಾಟ ಅಂದರೆ ಆಲೂಗಡ್ಡೆ, ಇದು ವಿಭಿನ್ನವಾದ ಆಹಾರ ಪದಾರ್ಥಗಳಾಗಿವೆ. ಪಾರ್ಸಿ ಪಾಕಪದ್ಧತಿ, ಪಾರ್ಸಿ ಪಾಕಪದ್ಧತಿಯಲ್ಲಿ ತಿನಿಸು ಹುಳಿ ಮತ್ತು ಸಿಹಿ ಮಿಶ್ರಣವನ್ನು ಹೊಂದಿರುತ್ತದೆ. ಮಸೂರವನ್ನು ಮಟನ್ ಮತ್ತು ತರಕಾರಿಗಳ ಮಿಶ್ರಣದಿಂದ ಬಡಿಸಲಾಗುತ್ತದೆ. ಇದನ್ನು ಧನ್ಸಾಕ್ ಎಂದು ಕರೆಯಲಾಗುತ್ತದೆ. ಮಾಂಸ ತಿನ್ನುವವರು ಇದನ್ನು ಪ್ರಯತ್ನಿಸಲೇಬೇಕು. ಮಂಗಳೂರು ಮತ್ತು ಕೊಡವ ಆಹಾರದ ಸಂಯೋಜನೆಯೇ ಮಲ್ನಾಡ್ ಪಾಕಪದ್ಧತಿ. ಈ ಮಲ್ನಾಡ್ ಪಾಕಪದ್ಧತಿ ಅಕ್ಕಿ ಮತ್ತು ತೆಂಗಿನಕಾಯಿ ಬಳಸಿ ಮಾಡುವ ಸಾಮಾನ್ಯ ಇಡ್ಲಿಯ ಮಲ್ನಾಡ್ ಆವೃತ್ತಿಯಾದ ಬೆಣ್ಣೆ ಕಡುಬನ್ನು ನೀವು ಖಂಡಿತವಾಗಿಯೂ ಪ್ರಯತ್ನಿಸಲೇಬೇಕು. ಉತ್ತರಾಖಂಡದ ಪಾಕಪದ್ಧತಿ, ಉತ್ತರಾಖಂಡ ರಾಜ್ಯವನ್ನು ಗರ್ವಾಲ್ ಮತ್ತು ಕುಮಾವೂನ್ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಇಲ್ಲಿನ ಪಾಕಪದ್ಧತಿ ತನ್ನದೇ ಆದ ವಿಶಿಷ್ಟ ಪರಿಮಳ ಮತ್ತು ಸುವಾಸನೆಯನ್ನು ಹೊಂದಿರುತ್ತದೆ. ಇಲ್ಲಿ ಕಾಪುಲಿಯನ್ನು ಸಾಮಾನ್ಯವಾಗಿ ಮುಖ್ಯ ಖಾದ್ಯವಾಗಿ ನೀಡಲಾಗುತ್ತದೆ ಮಾತ್ರವಲ್ಲ, ಇದು ಡಯಟ್ ಸ್ನೇಹಿ ಖಾದ್ಯ. ಕೊಂಕಣಿ ಪಾಕಪದ್ಧತಿ, ಕೊಂಕಣಿ ಪಾಕಪದ್ಧತಿಯು ವಿಶಿಷ್ಟವಾದ ಮಸಾಲೆಯುಕ್ತ ರುಚಿ, ತೆಂಗಿನಕಾಯಿ, ಕೋಕಂ ಮತ್ತು ಟಿರ್ಫಾಲ್ ಅಂದರೆ ಹಸಿರು ಮೆಣಸು ಬಳಕೆಯಿಂದ ತಯಾರಿಸಲಾಗುತ್ತದೆ. ಕೊಂಕಣ ಪ್ರದೇಶಗಳಾದ ಮಹಾರಾಷ್ಟ್ರ ಮತ್ತು ಗೋವಾದ ಈ ತಿನಿಸಲ್ಲಿ ಬಿಸಿ, ಹುಳಿ ಮತ್ತು ಮಸಾಲೆಯುಕ್ತ ರುಚಿ ಇದರ ಕೆಲವು ವಿಶೇಷಣಗಳು. ಕಾಶ್ಮೀರಿ ಪಾಕಪದ್ಧತಿ, ಕಾಶ್ಮೀರಿ ಪಂಡಿತರ ಪಾಕಶಾಲೆಯ ಸಂಪ್ರದಾಯದ ಶ್ರೀಮಂತಿಕೆ ಎಷ್ಟೆಂದು ಗೊಗ್ಜೆ ರಾಜ್ಮಾ ಮತ್ತು ದುಮಾ ಆಲೋವ್ನಂಥ ಭಕ್ಷ್ಯಗಳಿಂದ ಸಾಬೀತು ಮಾಡಬಹುದು. ಅಲ್ಲಿ ವಿಶೇಷವಾಗಿ ಕಾಶ್ಮೀರಿ ಶೈಲಿಯಲ್ಲಿ ದಮ್ ಆಲೂ ತಯಾರಿಸಲಾಗುತ್ತದೆ. ಈಶಾನ್ಯ ಪಾಕಪದ್ಧತಿ, ಈ ಮೀನಿನ ಪಾಕಪದ್ಧತಿಯು ಸರಳ, ಪೌಷ್ಟಿಕ ಮತ್ತು ವಿನೂತನ ಅಂಶವನ್ನು ಹೊಂದಿದೆ. ಎರಿಪೊಲು ಅಂದರೆ ಹುರಿದ ರೇಷ್ಮೆ ಹುಳುಗಳು ಮತ್ತು ಕೆಂಪು ಇರುವೆಗಳಿಂದ ಮಾಡಿದ ಚಟ್ನಿಗಳು ಕೆಲವು ವಿನೂತನ ಭಕ್ಷ್ಯಗಳಾಗಿವೆ. ಇದನ್ನು ಈ ಪ್ರದೇಶದ ಬುಡಕಟ್ಟು ಜನಸಂಖ್ಯೆಯ ಬಹುಪಾಲು ಜನರು ಸೇವಿಸುವುದರಿಂದ ಇದು ಆದಿವಾಸಿ ತಿನಿಸು ಎಂದು ಕರೆಯಲಾಗುತ್ತದೆ.
ಕೊನೆಯದಾಗಿ, ಭಾರತವು ಆಹಾರ ಪದಾರ್ಥಗಳ ಸ್ವರ್ಗವಾಗಿದ್ದು ಅವುಗಳು ಎಂದಿಗೂ ಮುಗಿದು ಹೋಗದ ಕಾರಣ ಆಯ್ಕೆ ಮಾಡಲು ನಿಮ್ಮ ಮುಂದೆ ಸಾಕಷ್ಟು ದಾರಿಗಳಿವೆ. ಇಡೀ ವಿಶ್ವಕ್ಕೆ ಅತ್ಯಂತ ವೈವಿಧ್ಯಮಯ ಪಾಕಪದ್ಧತಿಗಳನ್ನು ಪೂರೈಸುವ ಈ ರಾಷ್ಟ್ರದಲ್ಲಿ ನಾವು ವಾಸಿಸುತ್ತಿರುವುದರ ಬಗ್ಗೆ ನಮಗೆ ಹೆಮ್ಮೆ ಇದೆ.